ಕರ್ನಾಟಕ ರಾಜ್ಯದಲ್ಲಿ ಈಗ ವಿಧಾನ ಪರಿಷತ್ತಿನ ಸ್ಥಾನಕ್ಕಾಗಿ ಪೈಪೋಟಿ. ವಿಧಾನ ಪರಿಷತ್ ಸ್ಥಾನ ಯಾರಿಗೆ ಕೊಡಬೇಕು, ವಿಧಾನ ಪರಿಷತ್ತಿನ ಸ್ಥಾನ ಎಂಥವರಿಗೆ ಕೊಡಬೇಕು, ವಿಧಾನ ಪರಿಷತ್ತಿನ ಸ್ಥಾನ ಯಾರಿಗೆ ಕೊಡಬೇಕು, ಅವ್ರು ಹೆಂಗಿರಬೇಕು ಅನ್ನೋದು ಖಡಕ ಜವಾರಿ ಕಾಕ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ವಿನಂತಿ ಮತ್ತು ಸೂಚನೆ ಸಲಹೆ ಮುಖಾಂತರ ಹೇಳಾಕ ಬಂದಾನ. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಪಂಚಮಶಾಲಿ ಮತ್ತು ಸರ್ವ ಜಾತಿ ಜನಾಂಗದ ನಾಯಕಿಯಾಗಿ ಬೆಳೆಯುತ್ತಿರುವ ಅದೇ ಮಿನುಗುತ್ತಾರೆ ವೀಣಾ ಕಾಶಪ್ಪನವ್ರಿಗೆ ನಾಮ ನಿರ್ದೇಶನ ಕೊಡಬೇಕು. ಹೈಕಮಾಂಡ್ದಿಂದ ಅಲ್ಲಿ ನಿರ್ದೇಶನ ಆಗಿ ಕರ್ನಾಟಕ ರಾಜ್ಯದ ಹೈಕಮಾಂಡ್ ನಿರ್ದೇಶನ ನಿರ್ಣಯ ತಗೋಬೇಕು. ಇನ್ನು ತಗೊಂಡ ತಕ್ಷಣ ವೀಣಾ ಕಾಶಪ್ಪನವ್ರಿಗೆ ನೇರವಾಗಿ ವಿಧಾನ ಪರಿಷತ್ತಿನ ನಾಮನಿರ್ದೇಶನ ಮಾಡಬೇಕು. ಯಾಕೆಂದರೆ ಲೋಕಸಭಾ ಸದಸ್ಯ ಸ್ಥಾನಕ್ಕಾಗಿ ಎಷ್ಟೊಂದು ಪೈಪೋಟಿ ಮಾಡಿದರು, ಅವರ ಅಭಿಮಾನಿ ಬಳಗ ಸಹಿತ ಎಷ್ಟೊಂದು ಕೂಗಾಡಿದರೂ ಸಹಿತ ಹೈಕಮಾಂಡ್ ಜಪ್ಪಣ್ಣಲಿಲ್ಲ. ಆದರೆ ಪಕ್ಷದ ವಿರೋಧಿ ಚಟುವಟಿಕೆ ಆಗಲಿ, ಪಕ್ಷ ಬಿಟ್ಟು ಹೋಗಲಿಲ್ಲ ಈ ಮಹಾತಾಯಿ. ಈ ಮಹಾತಾಯಿಗೆ ಅಪಾರ ಲಕ್ಷಾಂತರ ಜನರ ಬೆಂಬಲ ಐತಿ, ಲಕ್ಷಾಂತರ ಜನರ ಆಶೀರ್ವಾದ ಐತಿ. ಯಾವಾಗಲೂ ಈ ಮಹಿಳೆ ಉತ್ತರ ಕರ್ನಾಟಕದಲ್ಲಿ ಒಂದಿಲ್ಲ ಒಂದಿನ ರಾಜ್ಯ ನಾಯಕಿಯಾಗಿ ಹೊರಮಂತಾಳ. ಅದರ ಸಲುವಾಗಿ ಕೆಲವರು ಇವಳನ್ನು ಜಗ್ಗು ಸಲುವಾಗಿಯೂ ಪ್ರಯತ್ನ ಪಡಾಕತ್ತಾರ. ಆದರೆ ರೋಡ್ ಬ್ರೇಕ್ಗಳನ್ನು ದಾಟಿಸಿ ಮುಂದೆ ಹೋಗುವಂಥ ಶಕ್ತಿ ಮಾತ್ರ ಈ ಮಿನುಗುತ್ತಾರೆ ವೀಣಾ ತಂಗಿ ಕಾಶಪ್ಪನವರ ಹತ್ರ ಐತಿ ಅನ್ನೋದು ಖಡಕ ಜವಾರಿ ಕಾಕ ಯಾವಾಗಲೂ ಹೇಳ್ತಾನ. ಈ ಮಹಿಳೆ ಸ್ವಾಭಿಮಾನದ ಮಹಿಳೆ. ಬಾಗಲಕೋಟೆ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ವೀಣಾ ಕಾಶಪ್ಪನವಳು ಎಲ್ಲಿ ಬರಾಕತ್ತಾಳಂದ್ರೆ ಮುಗಿಬೀಳ್ತಾರ ಶಿಲ್ಪಿ. ಅವಳೇನು ಚಿತ್ರನಟಿಯಲ್ಲ, ಸಮಾಜ ಸೇವಕಿ, ರಾಜಕಾರಣದಿಂದ ಬಂದವರು. ಅವರು ಮಾವಂದಿರ ಆಶೀರ್ವಾದ, ಯಜಮಾನರು ಶಾಸಕರದಾರ, ನಿಗಮ ಮಂಡಳಿಯ ಅಧ್ಯಕ್ಷರು ಅದಾರ. ಆದರೆ ನಾನು ಕಂಡಂತೆ ಉತ್ತರ ಕರ್ನಾಟಕದಲ್ಲಿ ಈ ಮಹಿಳೆಗಿರುವಷ್ಟು ಅಭಿಮಾನಿ ಯಾರೂ ಇಲ್ಲ ಅಂತ ನಾನು ಸಮೀಕ್ಷೆ ಮಾಡಿದ ಪ್ರಕಾರ ಈ ಮಹಿಳೆ ವಿಧಾನ ಪರಿಷತ್ತಿನಲ್ಲಿ ಇರುವಂಥ ಯೋಗ್ಯ ಅರ್ಹ ಮಹಿಳೆಯರು. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಬಲ ಲಿಂಗಾಯತ ಕೋಮಿಗೆ ಒಂದು ವಿಧಾನ ಪರಿಷತ್ತಿನ ಸ್ಥಾನ ಕೊಟ್ಟಂಗಾಗ್ತೈತಿ. ಅದರಲ್ಲೂ ಮಹಿಳೆಯರಿಗೆ ಸ್ಥಾನ ಕೊಟ್ಟರೆ ಉತ್ತರ ಕರ್ನಾಟಕದ ಎಲ್ಲ ಮಹಿಳೆಯರು ತೈ ತೈ ಕುಣಿತಾರ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ 5 ವರ್ಷ ಸಂಪೂರ್ಣ ಸರ್ಕಾರ ನೀವ ನಡೆಸಿರಪ್ಪ ಅಂತಾರ. ಯಾಕಂದ್ರೆ ಉತ್ತರ ಕರ್ನಾಟಕದಿಂದನೇ ಧ್ವನಿ ಹೇಳ್ತೈತಿ. ಉತ್ತರ ಕರ್ನಾಟಕದವರು ಎದ್ದೋದ್ರೆ ದಿಕ್ಕಿಲ್ಲದೆ ಓಡತಾರ ದಕ್ಷಿಣ ಕರ್ನಾಟಕದವರು. ಇದು ಒಂದು ಗಾದೆ ಮಾತೈತಿ. ಹಂಗಾದರೆ ವೀಣಾ ಕಾಶಪ್ಪನವರು ಸ್ವಾಭಿಮಾನ ಹೆಣ್ಮಗಳು, ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿದಾಳ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಕಾರ್ಯಭಾರ ನಿಭಾಯಿಸಿದಾಳ, ಅನೇಕ ಅನುಭವ ಐತಿ. ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಪಕ್ಷದ ಶಿಸ್ತನ್ನು ಕಾಪಾಡಿಕೊಂಡು ತನ್ನದೇ ಆದಂಥ ಒಂದು ಒಳ್ಳೆಯ ವರ್ಚಸ್ಸನ್ನು ಇಟ್ಕೊಂಡಂಥ ಉತ್ತರ ಕರ್ನಾಟಕದ ಈ ಮಹಾಮಹಿಳೆ ಇವಳಿಗೆ ವಿಧಾನ ಪರಿಷತ್ತಿನ ಸ್ಥಾನ ಕೊಡುವ ಸಲುವಾಗಿ ಏನು ಸಿದ್ದರಾಮಯ್ಯವರ ನೀವು ಭರವಸೆ ಕೊಟ್ಟಿದ್ದಿರಿ? ಡಿ ಕೆ ಶಿವಕುಮಾರ್ ಅವರೇ, ಈಗ ನೆನಪು ಮಾಡಿಕೊಳ್ರಿ, ನಿಮ್ಮ ಹತ್ರ ಬಂದೈತಿ ಅದೇ ಅಹವಾಲು. ಇದು ಉತ್ತರ ಕರ್ನಾಟಕದ ಕೂಗು. ಆ ವೀಣಾ ಕಾಶಪ್ಪನವರ ವಿಧಾನ ಪರಿಷತ್ತಿಗೆ ಕಳಿಸ್ರ ಅದರ ಮೆರಗ ಬೇರೆ ಆಕೈತಿ. ಮುಂದೆ ನಿಮಗೆ +2+ ಮತಗಳ ಕ್ರೋಢೀಕರಣ ಆಗತೈತಿ ಅನ್ನೋದು ಜವಾರಿ ಕಾಕನ. ಇದು ವಿಶೇಷ ಸುದ್ದಿ. ವಿಧಾನ ಪರಿಷತ್ತಿಗೆ ಅರ್ಹಳು. ವಿಧಾನ ಪರಿಷತ್ತ ಪ್ರವೇಶ ಮಾಡುವ ಸಲುವಾಗಿ ಇದೇ ವ್ಯಕ್ತಿತ್ವ ಉಳ್ಳವರ ಚಿಂತನ ಮಂಥನ ಚಾವಡಿಯಲ್ಲಿ ಕುಳಿತುಕೊಳ್ಳುವಂಥ ಈ ಮಿನುಗುತ್ತಾರೆ ವೀಣಾ ಕಾಶಪ್ಪನವರಿಗೆ ಎಷ್ಟೊಂದು ಅಭಿಮಾನಿ ಬಳಗ ಅದೇರಿ. ಲೈಕ್ ಮತ್ತು ಶೇರ್ ಮಾಡ್ಕೋತಿ, ಈ ವಿಡಿಯೋ ಸಪೋರ್ಟ್ ಮಾಡಿರಿ. ತಕ್ಷಣ ವಿಧಾನ ಪರಿಷತ್ತಿಗೆ ನಾಮಕರಣ ಆಗಿ ಇದೇ ಬಾಗಲಕೋಟೆ ಜಿಲ್ಲೆಗೆ ಬರಲಿ ಅನ್ನೋದೇ ಖಡಕ ಜವಾರಿ ಕಾಕನ ವಿಶೇಷ ಸುದ್ದಿ. ಹಂಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ನಂಬರ್ 1 ನ್ಯೂಸ್ ಕನ್ನಡ. ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕ್ರಿ. ಫೇಸ್ಬುಕ್ದಾಗ ಲೈಕ್ ಮಾಡ್ಕೋತ ಹೋಗ್ರಿ, ಎಲ್ಲರೂ ನೋಡಿ ಬಹಳ ಬೆರಗುಗೊಳ್ತೀರಿ, ಶಕ್ತಿ ತುಂಬಾಕತ್ತೀರಿ ಈ ನಂಬರ್ 1 ನ್ಯೂಸ್ ಕನ್ನಡಗೆ. ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.